ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಬೆಂಡಿ ಫ್ರೈ ಹೇಳ್ಕೊಡ್ತೀನಿ. ಬೆಂಡಿ ಅಂದರೆ ಬೆಂಡೆಕಾಯಿ, ಬೆಂಡೆಕಾಯಿ ಫ್ರೈ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ರಾವಲ್ ಬಿಂಡಿ ಅಂತ. ಈ ರಾವಲ್ ಪಿಂಡಿ ಅಂತ ಒಂದು ಊರಿದೆಯಲ್ಲ, ಅದೇ ಥರ ಕೇಳಿಸ್ಲಿ ಅಂದ್ಬಿಟ್ಟು ರಾವಲ್ ಬಿಂಡಿ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಈ ರಾವಲ್ ಬಿಂಡಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಬೆಂಡೆಕಾಯಿನ ತಲೆ ಮತ್ತು ಬಲನ ಕಟ್ ಮಾಡಿ ಎರಡೆರಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಲೋಳೆ ಬರೋದಿಲ್ಲ, ಚೆನ್ನಾಗಿ ಒರೆಸ್ಬೇಕು, ಭಾಳ ಮುಖ್ಯ ಅದು. ಇದಲ್ದಿರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ, ಮಸಾಲೆಗೆ ಆಮ್ಚೂರು ಪೌಡರ್, ಧನಿಯಾ ಪುಡಿ, ಹಚ್ಚಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಂಫ್. ಸಾಂಫ್ ಗೊತ್ತಲ್ಲ, ಬಾಯ್ಕೊಂಡು ರುಚಿ ಬರುತ್ತಲ್ಲ ಊಟ ಆದಮೇಲೆ ಸಾಂಫ್ ಅದು. ಆಮೇಲೆ ಒಂದು ನಾಲ್ಕೈದು ಮೆಂತ್ಯೆ ಕಾಳು, ಮತ್ತು ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ರಾವಲ್ ಬಿಂಡಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ರಾವಲ್ ಬಿಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಲೆಸನ್ ನಂಬರ್ ಒನ್, ಒಲೆ ಹತ್ತಿಸಬೇಕು. ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋಣ, ಸುಮಾರು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಈಗ ಜೀರಿಗೆ ಹಾಕೋಣ, ಸುಮಾರು ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ. ಇದು ಚೆನ್ನಾಗಿ ಸಿಡಿಬೇಕು. ಇದಾದಮೇಲೆ ಇದಕ್ಕೆ ಮೆಣಸಿನಕಾಯಿ ಹಾಕೋಣ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಮತ್ತು ಹಸಿ ಶುಂಠಿ, ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು. ಚೆನ್ನಾಗಿ ಬೆಂದಿದೆ ಈರುಳ್ಳಿ. ಇದಕ್ಕೆ ನಾನು ಸಾಂಫ್ ಹಾಕ್ತೀನಿ, ಸುಮಾರು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಫು, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ. ಇದು ಚೆನ್ನಾಗಿ ಹುರಿಬೇಕು. ಈಗ ಇದಕ್ಕೆ ಮಸಾಲೆಗಳು ಹಾಕೋಣ. ಮೊದಲನೇದಾಗಿ ಧನಿಯಾ ಪುಡಿ, ಧನಿಯಾ ಪುಡಿ ಅರ್ಧ ಸ್ಪೂನು, ಆಮ್ಚೂರು ಪೌಡರ್ ಅರ್ಧ ಸ್ಪೂನು, ಹಚ್ಚಮೆಣಸಿನ ಪುಡಿ ಒಂದು ಸ್ಪೂನು, ಆಮೇಲೆ ಒಂದು ಚೂರು ಬೆಲ್ಲ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ನಾವು ಹೆಚ್ಚಿಟ್ಟಿರೋದ ಬೆಂಡೆಕಾಯಿ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೂರು ನೀರು ಚುಮುಕ್ಸೋಣ. ಸಣ್ಣ ಉರಿಯಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಬೆಂದಿದೆ. ಸೊ ಈಗ ಇದ್ರ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿದ್ರೆ ರಾವಲ್ ಬಿಂಡಿ ತಿನ್ಬೋದು. ರಾವಲ್ ಬಿಂಡಿ ಬೇಕಾಗುವ ಪದಾರ್ಥಗಳು ಬೆಂಡೆಕಾಯಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಆಮ್ಚೂರು ಪೌಡರ್, ಧನಿಯಾ ಪುಡಿ, ಅಚ್ಚಮೆಣಸಿನ ಪುಡಿ, ಜೀರಿಗೆ, ಸೋಂಪು, ಮೆಂತ್ಯ, ಬೆಲ್ಲ, ಉಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಪ್ಯಾನ್ಗೆ ಎರಡೂವರೆ ಚಮಚ ಎಣ್ಣೆ, ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಎಲ್ಲ ಹಾಕಿ ಬಾಡಿಸಿ. ನಂತರ ಅದಕ್ಕೆ ಅರ್ಧ ಚಮಚ ಸೋಂಪು, ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಧನಿಯಾ ಪುಡಿ, ಆಮ್ಚೂರು ಪುಡಿ ಅರ್ಧ ಚಮಚ, ಒಂದು ಚಮಚ ಅಚ್ಚಮೆಣಸಿನ ಪುಡಿ, ಸ್ವಲ್ಪ ಬೆಲ್ಲ ಎಲ್ಲ ಒಂದೊಂದಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಹೆಚ್ಚಿದ ಬೆಂಡೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚುಮುಕಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಕೊನೆಯಲ್ಲಿ ಕೊತ್ತಂಬರಿ ಉದುರಿಸಿದರೆ ರಾವಲ್ ಬಿಂಡಿ ಸವಿಯಲು ಸಿದ್ಧ.